ಶ್ರೀರಂಗಪಟ್ಟಣ ಬೀದರ್ ಕಲಬುರಗಿ ಬಳಿಕ ಈಗ ಮತ್ತೊಂದು ದೇಗುಲ ವರ್ಸಸ್ ಮಂದಿರ ಬೆಳಗಾವಿಗೂ ಕೂಡ ಕಾಲಿಟ್ಟಿದೆ ಮಂದಿರ ವರ್ಸಸ್ ಮಸೀದಿ ವಿವಾದ ಬೆಳಗಾವಿಯಲ್ಲಿರುವಂತಹ ಶಾಹಿ ಮಸೀದಿ ಹಿಂದೂಗಳ ದೇವಸ್ಥಾನವಾಗಿತ್ತು ಅನ್ನುವಂತಹ ವಾದವನ್ನ ಹಿಂದೂ ಸಂಘಟನೆಗಳಲ್ಲ ಅಲ್ಲಿರುವಂತಹ ಶಾಸಕರೇ ಈಗ ಎತ್ತಿದ್ದಾರೆ ಬೆಳಗಾವಿಯ ಶಾಹಿ ಮಸೀದಿ ಸರ್ವೆಗೆ ಶಾಸಕರೇ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಹಿಂದೆ ಕಟ್ಟಿದ್ದಂತಹ ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿದ್ದಂಥ ಮಸೀದಿಗಳೆಲ್ಲವೂ ಕೂಡ ಅಂದರೆ ಮುಸ್ಲಿಮ್ ದೊರೆಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭಗಳಲ್ಲಿ ದೇವಸ್ಥಾನಗಳನ್ನು ನೋಡೋದು ಮಸೀದಿ ಕಟ್ಟಿರುವಂಥದ್ದು ಅನೇಕ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ ಈಗ ಒಂದೊಂದೇ ಕೆದಕ್ತಾ ಹೋದರೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತವೆ ಅದು ಮುಂಚಿತವಾಗಿ ಈ ಕಟ್ಟಿರುವಂಥದ್ದು ಯಾವುದು ಅಲ್ಲ ಹಿಂದೆ ಕಟ್ಟಿರುವಂಥ ಮಸೀದಿಗಳಲ್ಲಿ ಬಟ್ ಅದನ್ನು ಹೇಗೆ ಯಾವ ರೀತಿಯಾಗಿ ಅದನ್ನು ಕಾನೂನಾತ್ಮಕವಾಗಿ ಹೋಗುತ್ತೋ ಗೊತ್ತಿಲ್ಲ ಬಟ್ ಈಗ ಬೆಳಗಾವಿಯಲ್ಲಿ ಆಗಿರುವಂಥ ಬೆಳವಣಿಗೆ ಏನಿದೆ ಶಾಸಕರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬೆಳಗಾವಿಯ ಬಾಪಟ್ ಗಲ್ಲಿಯಲ್ಲಿರುವಂಥ ಮಸೀದಿ ನೂರಕ್ಕೆ ನೂರು ಅದು ಮಂದಿರ ಅನ್ನುವಂತ ವಾದ ಶಾಹಿ ಮಸೀದಿ ಹಿಂದೆ ಹಿಂದೂ ಮಂದಿರವಾಗಿತ್ತು ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಮಂದಿರವನ್ನ ಕೆಡವಿ ಮಸೀದಿಯನ್ನ ಮಾಡಲಾಗಿದೆ ಅಲ್ಲಿರುವ ಕಂಬಗಳು ಗರ್ಭಗುಡಿಯದ್ದು ವಾಸ್ತು ಇವೆಲ್ಲವೂ ಕೂಡ ಮಂದಿರದಂತೆ ಇದೆ ಇದು ಶಾಸಕರು ಮಾಡ್ತಾ ಇರುವಂಥದ್ದು ಅಲ್ಲಿ ಆರೋಪ ಶಾಹಿ ಮಸೀದಿಯ ಸರ್ವೆಗೆ ಜಿಲ್ಲಾಡಳಿತಕ್ಕೆ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ ಅದನ್ನ ಸರ್ವೆ ಮಾಡಿಸಬೇಕು ಅಂತ ಶಾಹಿ ಮಸೀದಿ ಮಂದಿರವಾಗಿತ್ತು ತನಿಖೆಯಿಂದ ಸತ್ಯ ಹೊರಬರಬೇಕು ಅನ್ನುವಂಥವಾದ ಜ್ಞಾನವ್ಯಾಪಿ ರೀತಿ ವಿಡಿಯೋ ಸರ್ವೆ ಮಾಡಬೇಕು ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿರುವಂತಹ ಈ ಶಾಹಿ ಮಸೀದಿ ಬೆಳಗಾವಿ ದಕ್ಷಿಣ ಬಿ ಜೆ ಪಿ ಶಾಸಕ ಅಭಯ್ ಪಾಟೀಲ್ ಒತ್ತಾಯ ಈ ಶಾಹಿ ಮಸೀದಿ ಏನಿದೆ ಅದು ದಕ್ಷಿಣ ಭಾಗದಲ್ಲಿ ಬರುತ್ತೆ ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಅಲ್ಲಿರುವಂಥ ಶಾಸಕರೇ ಈಗ ಒತ್ತಾಯವನ್ನು ಮಾಡಿರುವಂಥದ್ದು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಮಸೀದಿ ಅದರ ಒಂದು ದೇವಸ್ಥಾನ ಇದೆ ಮ ಶಾಹಿ ಮಸೀದಿ ಈ ಕಡೆಗಿದೆ ಆ ಮಸೀದಿಯೂ ಕೂಡ ದೇವಸ್ಥಾನ ಆಗಿತ್ತು ಅನ್ನುವಂಥ ಒಂದು ವಾದವನ್ನು ಈಗ ಮಂಡಿಸ್ತಾ ಇದ್ದಾರೆ ಅದರ ಬಗ್ಗೆ ಸರ್ವೆ ಮಾಡಬೇಕು ಅಂತ ಒತ್ತಾಯವನ್ನು ಈಗ ಮಾಡಲಾಗ್ತಾ ಇದೆ ಗೊತ್ತಿಲ್ಲ ಆ ಮಸೀದಿಯ ಒಳಗಡೆಗೆ ಹೇಗಿದೆ ಏನಿದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಜ್ಞಾನವಾಬಿ ಮಸೀದಿ ಥರ ರಾಜ್ಯದಲ್ಲಿ ಕೂಡ ಬಹಳಷ್ಟು ವಿವಾದಾತ್ಮಕ ಏನು ಪೂಜಾ ಸ್ಥಳ ಇರೋದು ಪ್ರಾರ್ಥ ಜೊತೆಗೆ ಏನಂದರೆ ಬೆಳಗಾವಿ ಇಲ್ಲಿ ಒಂದು ಬರ್ತಾ ಇದ್ದಂತೆ ನಮ್ಮ ಜೊತೆ ಸ್ವತಃ ಶಾಸಕರು ಇದ್ದಾರೆ ಅಭಯ್ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಯಾವ ಮಸೀದಿ ತೊಂದರೆ ಇರ್ತದ್ದು ಮತ್ತು ಅದು ಹಿಂದ್ಗಡೆ ಏನಿದೆ ಸರ್ ವಿಶೇಷವಾಗಿ ಅದು ಮಪಟಗಲ್ಲಿ ಕಾರ್ನರ್ ಬರ್ಬೋದು ಆದರೆ ರಾಮದೇವ್ ಗಲ್ಲಿಯಿಂದ ಹೋಗಿ ಲಿಟಲ್ ಶಾಪಿ ಪಕ್ಕದಲ್ಲಿ ಒಳಗೆ ಹೋದ ನಂತರ ಏನು ಹನುಮಾನ್ ಮಂದಿರ ಅದ ಅದರ ಪಕ್ಕದಲ್ಲಿರುವಂತಹ ಮಂದಿರವನ್ನು ಗೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಹಿರಿಯರು ಹೇಳಿದ್ದಕ್ಕೆ ನಾನು ಖುದ್ದಾಗಿ ಹೋಗಿದ್ದೆ ನಾನು ಹೊರಗಿಂದ ನೋಡಿದಾಗ ಸುದಾ ಅದು ಅದ್ರಾಗ ದ್ವಾರ ಇರ್ಬೋದು ಹೆಂಗೆ ಗರ್ಭುಡಿ ದ್ವಾರ ಇರ್ತದೆ ಅದು ಒಳಗಿರುವಂಥ ಕಬ್ಬುಗಳು ಇರೋದವ ಅವೆಲ್ಲ ನೋಡಿದರೆ ಅದು ಹಿಂದೂ ಮಂದಿರ ಅವ್ರು ಏನು ಅವ್ರೇನಿಗೆ ಜನ ಹೇಳ್ತಾ ಇದ್ದಾರೆ ಹಿರಿಯರು ಅದು ನೂರಕ್ಕೂ ಸತ್ಯ ಅದಕ್ಕೆ ನಾನು ಜಿಲ್ಲಾಧಿಕಾರಿ ಅವರಿಗೆ ವಿನಂತಿ ಮಾಡ್ತೀನಿ ಬೇಗ ಅದನ್ನು ಪರಿಶೀಲನೆ ಮಾಡಿ ಆ ಮಂದಿರ ಐತೆ ಅನ್ನೋ ಅಂಥದ್ದು ಏನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಮತ್ತು ಮೇಲ್ನೊಟ್ಟಕ್ಕೆ ಕಾಣಿಸ್ತದೆ ಅದನ್ನು ನೀವು ಸತ್ಯವನ್ನು ಹೊರಗೆ ತರಬೇಕಂತ ಹೇಳಿ ನಾನು ವಿನಂತಿ ಮಾಡುತ್ತೇನೆ ಪುರಾತತ್ವ ಇಲಾಖೆ ಅಥವಾ ಏನು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇದರ ಉತ್ಕಲನ ಮಾಡಬೇಕು ಅಂತ ಏನಾದರೂ ನಾವು ಆಗ್ರಹಪಡಿಸೋದು ಅಲ್ಲ ನಿಶ್ಚಿತವಾಗಿ ಅದರಿಂದ ನೀವು ಪೂರ್ಣ ಪ್ರಮಾಣಿಯಾಗಿ ನೀವು ಮೊದಲು ಒಳಗೆ ಹೋಗಿ ಅದರದೆಲ್ಲ ಚಿತ್ರೀಕರಣ ಮಾಡಿದರೆ ಅವ್ರಿಗೆ ಗುರ್ತಾಗ್ತದೆ ಇದೇನೈತೆ ಅನ್ನೋದು ಅದರ ಮುಂದೆ ಮತ್ತೆ ಫರ್ದರ್ ಮತ್ತು ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರು ನಿರ್ಣಿತ್ ಹೋಗ್ಬೇಕಾಗ್ತದೆ ಒಟ್ಟಾರೆ ಸತ್ಯ ಹೊರಬೇಕನ್ನುವಂಥದ್ದು ಹೊರಗೆ ಬರಬೇಕನ್ನು ನಮ್ದೆಲ್ಲರ ಅಭಿಪ್ರಾಯದ ಮತ್ತು ಏನಂತಂದರೆ ಪ್ರಮುಖವಾಗಿ ಸರ್ವೆ ಆಗಬೇಕಾಗಿದ್ದು ಸರ್ವೆ ಆದಮೇಲೆ ಏನಂತಂದ್ರೆ ಅದು ಯಾರಿಗೆ ಸಂಬಂಧಪಟ್ಟಿದೆ ಮತ್ತು ಯಾರಿಗೆ ಕೊಡಬೇಕು ಎಲ್ಲವೂ ಕೂಡ ನಿರ್ಣಯ ಆಗುತ್ತೆ ಆದ್ರೆ ಎಂಟು ದಿನಗಳ ಒಳಗಾಗಿ ಬೆಳಗಾವಿ ಜಿಲ್ಲಾಡಳಿತ ಸರ್ವೆ ಮಾಡಬೇಕು ಮತ್ತು ಅದು ಯಾರಿಗೆ ಸಂಬಂಧಿಸಿದೆ ಸ್ಪಷ್ಟಪಡಿಸಬೇಕು ಇಲ್ಲದ್ರೆ ಮುಂದಿನ ಹೋರಾಟ ಮಾಡ್ತೇವೆ ಅಂತ ಅಭಿಪ್ರಾಯ ತಿಳಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲ್ಲಿ ಪಬ್ಲಿಕ್ ಟಿವಿ ಬೆಳಗಾವಿ ಸೊ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ಕಡೆಗೆ ತೋರಿಸ್ತಾ ಇದ್ದು ನಿಮಗೆ ಹೊರಭಾಗದಿಂದ ನೋಡಿದ ತಕ್ಷಣ ಅದೇನು ಕಾಣುವುದಿಲ್ಲ ಬಟ್ ಶಾಸಕರಲ್ಲಿ ಹೋಗಿದ್ರಂತೆ ಹೋಗಿ ನೋಡಿ ಬಂದಿದಾರಂತೆ ಶಾಹಿ ಮಸೀದಿ ಮಸೀದಿ ಆದರೆ ಒಂದು ದೇವಸ್ಥಾನ ಇದೆ ಆ ಮಸೀದಿಯನ್ನು ಕೂಡ ದೇವಸ್ಥಾನವನ್ನೇ ಒಡೆದು ಕಟ್ಟಲಾಗಿದೆ ಅನ್ನುವಂಥದ್ದು ಬಟ್ ಒಳಗಡೆ ಇರುವಂಥ ಕಂಬಗಳನ್ನೆಲ್ಲ ನೋಡ್ತಾ ಇದ್ರೆ ಅದು ದೇವಸ್ಥಾನದ ರೂಪದಲ್ಲೇ ಇದೆ ಮಸೀದಿಗಳಲ್ಲಿ ಬಳಕೆ ಮಾಡುವಂಥದ್ದು ಇರೋದಿಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಸರ್ವೆ ಮಾಡಬೇಕು ಅಂತ ಈಗ ಜಿಲ್ಲಾಡಳಿತಕ್ಕೆ ಹೇಳಿದ್ದಾರೆ ಹಾಗೆ ನೋಡಿದರೆ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿರುವಂತ ಎಲ್ಲಾ ಮಸೀದಿಗಳದ್ದು ಒಂದು ಸರ್ವೆ ಆಗಿಬಿಡ್ಬೇಕು ಒಂದೇ ಸಲಕ್ ಮುಗಿಸ್ಬಿಡ್ಬೇಕು ಯಾಕೆ ಸುಮ್ಮನೆ ಪದೇ ಪದೇ ಈ ಕಿರಿಕಿರಿ ಅಲ್ಲಿ ದೇವಸ್ಥಾನ ಇತ್ತು ಇಲ್ಲಿ ಮಸೀದಿ ಇತ್ತು ಅದನ್ನ ಒಡೆದಾಕಿಲ್ ಕಟ್ಟು ಯಾಕೆ ಬೇಕು ಸಲ ಸರ್ವೆ ಮಾಡಿ ಸಲ ಮುಗಿಸ್ಬಿಡಿ ಅದನ್ನ ಇದಕ್ಕೆ ಒದ್ದಾಡ್ತಾ ಇದ್ದೀರಾ ನಂಗೆ ಅರ್ಥ ಆಗೋದ್ರಲ್ಲಿ ನನ್ನ ಸೌದ್ಯೋಗಿ ದಿಲೀಪ್ ಕುರಂದ್ವಾಡಿ ನೋಡಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಈಗ ಆ ಮಸೀದಿಯ ಒಳಗಡೆಗೆ ಏನಾದ್ರೂ ಕುರುಹುಗಳು ಇದೆಯಾ ಇದು ದೇವಸ್ಥಾನ ಅನ್ನೋದಕ್ಕೆ ಮೇಲ್ ಆಚೆ ನೋಡಿದ್ರೆ ಎಲ್ಲವೂ ಕೂಡ ಗೋಡೆ ತರ ಇದೆ ಒಳಭಾಗದಲ್ಲಿ ಹೇಗಿದೆ ದಿಲೀಪ್ ಆ ಅರುಣ್ ಏನಂತಂದ್ರೆ ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂತ ಏನು ಎಪ್ಪತ್ತು ಎಂಬತ್ತು ವಯಸ್ಸಿನ ಏನು ಹಿರಿಯ ಜೀವಿಗಳಿದ್ದಾರೆ ಅವ್ರನ್ನ ನಾವು ಕೇಳಿದೀವಿ ಅವ್ರ ಒಳಗಡೆ ಬಹಳಷ್ಟು ಕುರುಗಳು ಇದೆ ಅಂತ ಹೇಳಿದ್ರಂತೆ ಈಗಾಗ್ಲೇ ಏನು ಬೆಳಗಾವಿ ದಕ್ಷಿಣ ಶಾಸಕರಂತ ಅವಯ್ಪಾಟ್ಲಿ ಹೇಳ್ತಾ ಇರುವಂತದ್ದು ಮತ್ತೆ ಆ ಮುಂದಗಡೆ ಏನದು ಚಿಕ್ಕ ದ್ವಾರ ಅಂತ ಇರುತ್ತೆ ಯಾವ ತರ ಮಂದಿರಗಳಿಗೆ ಚಿಕ್ಕ ದ್ವಾರ ಇರುತ್ತೆ ಒಳಗಡೆ ಹೋದ ತಕ್ಷಣ ಒಳಗಡೆ ಇರ್ತಕ್ಕಂತ ಏನು ಮಂದಿರ ಇರುವಂತದ್ದು ಹೀಗೆ ಈ ತರ ಇದೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಏನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ರಾಮದೇವ್ ಗಲ್ಲಿ ಇರ್ಬೋದು ಮತ್ತೆ ಬಾಪಟ್ ಗಲ್ಲಿ ಇರ್ತಕ್ಕಂತ ಏನು ಜನ ಇದ್ದಾರೆ ಅವ್ರು ಹೇಳ್ತಾ ಇರೋದು ಮತ್ತೊಂದು ಇದಕ್ಕೆ ಪ್ರಶ್ನೆ ಅದರ ಪಕ್ಕದಲ್ಲೇ ಏನಂತಾರೆ ಹನುಮಾನ್ ಮಂದಿರ ಇರುವಂತದ್ದು ಹೀಗಾಗಿ ಖಂಡಿತವಾಗಿ ಇದು ದೇವಾಲಯ ಇದೆ ಆ ಒಂದು ಮಸೀದಿಯನ್ನ ಮತ್ತೊಮ್ಮೆ ಉತ್ಕಲನ ಮಾಡಿ ಇಲ್ಲ ಸರ್ವೆ ಮಾಡತಕ್ಕ ಮಾಡಬೇಕು ಮಾಡ್ಬೇಕು ಇಲ್ಲ ಆದ್ರೆ ಆದ್ಮೇಲೆ ನಾವು ಅದ್ರ ಬಗ್ಗೆ ಹೋರಾಟನ ಆರಂಭ ಮಾಡ್ತೀನಿ ಅಂತ ಹೇಳಿ ಬೆಳಗಾವಿ ಶಾಸಕರಂತ ಅಭಯ್ಪಡ್ ಹೇಳ್ತಾ ಇರುವಂತದ್ದು ಅರುಣ್ ಓಕೆ ದಿಲೀಪ್ ಈಗ ಅಂದ್ರೆ ಈಗ ಜಿಲ್ಲಾಡಳಿತ ಇದನ್ನ ಸರ್ವೆ ಮಾಡ್ತಾರಂತ ಅಥವಾ ಏನಾದ್ರು ಜಿಲ್ಲಾಡಳಿತ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದೆಯಾ ಅಥವಾ ಇದು ಕೇವಲ ಒಂದು ಹೇಳಿಕೆಯಾಗಿ ಅಲ್ಲಿಗೆ ನಿಲ್ಸುತ್ತಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಇದು ಜಿಲ್ಲಾಡಳಿತನ ಬಹಳ ಗಂಭೀರವಾಗಿ ಸ್ವೀಕರಿಸುವಂತದ್ದು ಯಾಕಂದ್ರೆ ಈಗಾಗಲೇ ಚುನಾವಣಾ ಸಂದರ್ಭ ಇರುವಂತದ್ದು ಮತ್ತೆ ಜೊತೆಗೆ ಅಂದ್ರೆ ನಿನ್ನೆ ಬೆಳಗಾವಿ ಪೊಲೀಸ್ ಕಮಿಷನರ್ ಅದಕ್ಕೆ ಒಂದು ಸೂಕ್ತವಾದ ಬಂದೋಬಸ್ತ್ ಅನ್ನ ಕೂಡ ಮಾಡಿದ್ದಾರೆ ಯಾಕಂತಂದ್ರೆ ಅದೊಂದು ಅಯಾಕಟ್ಟಿನ ಸ್ಥಳ ಇರೋದ್ರಿಂದ ಬಹಳಷ್ಟು ಏನು ನಾಲ್ಕು ನಾಲ್ಕೈದು ಗಲ್ಲಿಗಳು ಕೂಡ್ತಾ ಇರೋದ್ರಿಂದ ಆ ಒಂದು ಸ್ಟಿಟ್ ಕೂಡ್ತಾ ಇರೋದ್ರಿಂದ ಕಂಡೆಸ್ಟೆಡ್ ಏರಿಯಾ ಕೂಡ ಇದೆ ಹೀಗಾಗಿ ಇಲ್ಲಿ ಏನು ಐತಿಕರ ಘಟನೆ ಆಗಬಾರ್ದು ಜಿಲ್ಲಾಡಳಿತ ಏನು ಡಿಸಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಸೆಕ್ಯೂರಿಟಿಯನ್ನು ಮಾಡ್ಬೇಕು ಅಂತ ಹೇಳಿ ಬೆಳಗಾವಿ ಪೊಲೀಸ್ ಸ್ಟೇಷನ್ಗಳು ಈಗಾಗಲೇ ಅದಕ್ಕೆ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ ಮತ್ತೆ ಈ ಒಂದು ವಿಷಯನ ಬಹಳ ಗಂಭೀರವಾಗಿ ಪರಿಗಣಿಸಿರುವ ಯಾಕಂದ್ರೆ ಇದು ಹಿಂದೂ ಮುಸ್ಲಿಂ ಭಾವನೆಗಳ ವಿಚಾರವಾಗಿ ಬಹಳಷ್ಟು ಸುದ್ದಿ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಮುತುವರ್ಜಿ ವಹಿಸಬೇಕು ಹಾಗೆ ಅಂತ ಜಿಲ್ಲಾಡಳಿತ ಮಾಡಿದೆ ಅರುಣ್ ಓಕೆ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಈ ವಿಚಾರಗಳನ್ನ ಎತ್ತಾ ಹೋದ್ರೆ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇಂಥದ್ದೇ ರೀತಿಯಾದಂಥ ಒಂದಿಷ್ಟು ವಿಚಾರಗಳು ಆಚೆ ಬರಕ್ಕೆ ಶುರುವಾಗುತ್ತೆ ಅಲ್ಲೊಂದು ದೇವಸ್ಥಾನ ಇತ್ತು ಅದನ್ನು ಒಡೆದು ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಹೇಳಿ ಬಟ್ ಇದನ್ನು ಕಾನೂನು ಹೇಳೋದಕ್ಕೂ ಮತ್ತೆ ಅಲ್ಲಿ ನೋಡೋದಕ್ಕೂ ಅಂತೂ ವ್ಯತ್ಯಾಸ ಇರುತ್ತೆ ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನು ಮಾಡಬೇಕು ಅಂತ ನೋಡಬೇಕಾಗತ್ತೆ ಇಲ್ಲಾದರೆ ಸಂಘರ್ಷಕ್ಕೆ ನಾಂದಿ ಹಾಡುತ್ತೆ ಈಗ ಇಲ್ಲಿದೆಯಲ್ವಾ ಅದಕ್ಕೆ ಒಂದು ಏನಾದರೂ ಮಾಡಬೇಕು ಸರ್ಕಾರ ಓಕೆ ಅದೇ ಆದಂಥ ಒಂದು ಯಾರ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಒಂದು ಕೋರ್ಟನ್ನು ಸ್ಪೆಷಲ್ ಕೋರ್ಟನ್ನು ಅದಕ್ಕೆ ನೇಮಸ್ ನೇಮಕ ಮಾಡಿ ಸೆಂಟ್ರಲ್ ಗೌರ್ಮೆಂಟು ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ನ್ಯಾಯಮೂರ್ತಿಗಳು ಒಂದು ಮಾಡಿ ಇವು ಇಂಥ ಕೇಸ್ಗಳೇನಿದೆ ಅದನ್ನು ಸಾರ್ಟ್ ಔಟ್ ಮಾಡಿಬಿಡಬೇಕು ಪದೇ ಪದೇ ಅಲ್ಲೊಂದಿತ್ತು ಇಲ್ಲೊಂದಿತ್ತು ಆ ಸಂಘರ್ಷ ಈ ಸಂಘರ್ಷ ಇವುಗಳನ್ನು ಕೇಳಿ 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 ನಮಗೂ ಸಾಕಾಗಿದೆ ಒಂದು ಸಲ ಒಂದು ಕರೆಕ್ಟಾಗಿ ಕ್ಲಿಯರ್ ಮಾಡಿಬಿಟ್ರೆ ಇನ್ನೊಂದು ಸಲ ಮಸೀದಿ ವಿಚಾರಕ್ಕೂ ಬರೋದಿಲ್ಲ ಇನ್ನೊಂದು ಸಲ ದೇವಸ್ಥಾನ ವಿಚಾರಕ್ಕೂ ಬರೋದಿಲ್ಲ ಎಲ್ಲರೂ ಕೂಡ ಆರಾಮಾಗಿ ನೆಮ್ಮದಿಯಾಗಿರ್ಬಹುದು